ಪ್ರಸಾದ್ ಅಂತ, ನಾನು ಅವ್ರ ವೈಫ್ ವಾಣಿ. ನಮ್ಮ ಮದುವೆ 7 ಇಯರ್ಸ್ ಆಯ್ತು. ನಮ್ಗೆ ಲೇಟ್ ಆಗಿ ಮ್ಯಾರೇಜ್ ಆಗಿರೋದ್ರಿಂದ ಮಕ್ಕಳಾಗೋ ಚಾನ್ಸಸ್ ಕಡಿಮೆ ಇತ್ತು. ಹಾಗಾಗಿ ನಾವು ಫಸ್ಟ್ ಎಲ್ಲ ಟ್ರೀಟ್ಮೆಂಟ್ ಹೋಗ್ಲಿಲ್ಲ. ಆಮೇಲೆ ಯಾರೋ ಸಜೆಷನ್ ಕೊಟ್ಟರು ಅಂತ ನೋವಾ ಅಂತ ಅಲ್ಲಿಗೆ ಹೋದ್ವಿ. ಅಲ್ಲಿ ಒಂದು IVF ಟ್ರೀಟ್ಮೆಂಟ್ ತಗೊಂಡ್ವಿ, ಬಟ್ ಅದು ಸಕ್ಸಸ್ ಆಗಲಿಲ್ಲ, ಫೇಲ್ಯೂರ್ ಆಗೋಯ್ತು. ಆಮೇಲೆ ಸಿಕ್ಕಾಪಟ್ಟೆ ದುಡ್ಡು ಖರ್ಚು ಮಾಡಿದ್ವಿ ಅದಕ್ಕೆ. ಆಮೇಲೆ ಅವರು ಸರಿಯಾಗಿ ರೆಸ್ಪಾಂಡ್ ಕೂಡ ಮಾಡಿಲ್ಲ. ಆಮೇಲೆ ಫೇಲ್ಯೂರ್ ಆಯಿತು ಅಂದರೆ ಆಯಿತು, ನಾವೇನು ಮಾಡೋಕ್ಕಾಗಲ್ಲ, 50-50 ಚಾನ್ಸಸ್ ಇರುತ್ತೆ ಅಷ್ಟೇ. ಆಮೇಲೆ ಏನು ಯಾರು ಪರ್ಫೆಕ್ಟಾಗಿ ಇದು ಮಾಡೋಕೆ ಕೊಡಲ್ಲ ನಿಮಗೆ ಅಂತೆಲ್ಲ ಹೇಳಿದ್ರು. ಏನು ರೀಸನ್ನು ಏನೂ ಹೇಳಲಿಲ್ಲ. ಮುಂದೇನು ಟ್ರೀಟ್ಮೆಂಟ್ ತಗೊಳ್ಬೇಕು ಮಾಡಬೇಕು ಆದರೆ ನಮಗೆ ಯಾವ ಭರವಸೆನೂ ಕೊಡಲಿಲ್ಲ. ಆಮೇಲೆ ಕ್ಯಾರಿ ಅಂತ ಹೇಳಿ, ಕ್ಯಾರಿ ಫರ್ಟಿಲಿಟಿ ಸೆಂಟರ್ ಅಂತ, ಅಲ್ಲಿ ಡಾಕ್ಟರ್ ವಿಜಯ್ ಅಂತ, ಅಲ್ಲಿಗೆ ಹೋದ್ವಿ. ಅವರು ಸ್ವಲ್ಪ ಅವರು ಮುಖ್ಯ ಭರವಸೆ ಕೊಟ್ಟರು ಮಾಡ್ಬೋದು ಹಾಗೆ ಹೇಗೆ ಅಂತೇಳಿ. ಹಿಸ್ಟ್ರೋಸ್ಕೋಪಿ ಅವೆಲ್ಲ ಮಾಡಿದ್ರು, ಎಲ್ಲ ಯೂಟ್ರಸ್ ಎಲ್ಲ ಚೆನ್ನಾಗಿದೆ ಮಾಡ್ಬೋದು ಅಂತೆಲ್ಲ ಹೇಳಿದ್ರು. ಆದರೆ ಅವರು ಅರ್ಜೆಂಟ್ ಮಾಡಿದ್ರು, ಇನ್ನು ಲೈನಿಂಗ್ ಎಲ್ಲ ಬರಬೇಕಿತ್ತಲ್ಲ, ಅದು ಮೆಡಿಕಲಿ ನಮಗೇನು ಅಷ್ಟು ಗೊತ್ತಿರಲಿಲ್ಲ. ಬಟ್ ಅವರು ಅರ್ಜೆಂಟ್ ಅರ್ಜೆಂಟ್ ಮಾಡಿ ಬೇಗ ಟ್ರೀಟ್ಮೆಂಟ್ ಶುರು ಮಾಡಿಬಿಟ್ರು. ಆವಾಗ ಶುಗರ್ ಎಲ್ಲ ಕಂಟ್ರೋಲ್ ಇರಲಿಲ್ಲ ನನಗೆ, ಹಾಗಾಗಿ ಅರ್ಜೆಂಟ್ ಮಾಡಿದ್ರು ಅಂತೇಳಿ ನಾವು ಅವ್ರ ಹತ್ರ ಮಾಡಿಸ್ಲಿಲ್ಲ. ಕೊನೆಗೆ ತಾಮರಾಗೆ ನಾವು ನಮ್ಮ ಆಫೀಸ್ ಪಕ್ಕದಲ್ಲಿ ಇರೋದು, ನಾನು ಆರ್ಕಿಟೆಕ್ಟು, ನಮ್ಮ ಆಫೀಸ್ ಪಕ್ಕದಲ್ಲೇ ಇರೋದ್ರಿಂದ ನಾವು ತಾಮರ ಬಗ್ಗೆ ಅವ್ರು ರೆಫರ್ ಮಾಡೋದು ಆಯ್ತಾ. ಫಸ್ಟು ನಾವು ಬಂದು ಇಲ್ಲಿ ಮಾತಾಡಿದ್ವಿ ಆಯ್ತಾ, ಇಲ್ಲಿ ಅಟ್ಮಾಸ್ಫಿಯರ್ ನಮ್ಗೆ ಇಷ್ಟ ಆಯಿತು. ಆಮೇಲಿಂದ ನಾವು ಡಾಕ್ಟರ್ ಭಾರತಿರಾಜಣ್ಣ ಅವ್ರನ್ನ ಭೇಟ್ ಮಾಡಿದ್ವಿ ಆಯ್ತಾ. ನಮ್ಮ ಜೀವನದಲ್ಲಿ ಅವರು ಹೊಸ ಬೆಳಕನ್ನು ತಂದುಕೊಟ್ರು. ನಾವು ಟ್ರೀಟ್ಮೆಂಟ್ ಮಾಡಿ ಫಸ್ಟ್ ಟೈಮು ನಮ್ಗೆ ಅವ್ರೇನು ಇದು ಮಾಡಿಲ್ಲ, ಸೆಕೆಂಡ್ ಟೈಮು ನಮಗೆ IVF ಟ್ರೀಟ್ಮೆಂಟ್ ಮಾಡಿಸಿದ್ವಿ ಆಯ್ತಾ. ಆ ಟ್ರೀಟ್ಮೆಂಟ್ ಮಾಡಿಸಿದ್ರಿಂದ ತುಂಬಾ ಮಕ್ಕಳು ಬಗ್ಗೆ ಸಕ್ಸಸ್ ಆಯ್ತು ನಮಗೆ. ಅವ್ರು ನಮಗೆ ತುಂಬಾ ಭರವಸೆ ಕೊಟ್ಟರು, ಆಮೇಲೆ ತುಂಬಾ ಚೆನ್ನಾಗಿ ಕೇರ್ ತಗೊಂಡ್ರು, ಒಳ್ಳೆ ಟ್ರೀಟ್ಮೆಂಟ್ ಕೊಟ್ರು. ಏನೇನ್ ಮಾಡ್ಬೇಕು ಅಂತ ಹೇಳಿ ಅವರೇ ಕೇರ್ ತಗೊಂಡು, ನಮಗೆ ಅಷ್ಟೊಂದು ಇನ್ಫಾರ್ಮೇಶನ್ ಗೊತ್ತಿರಲಿಲ್ಲ ಇದ್ರ ಬಗ್ಗೆ. ಆದ್ರೆ ಅವರೇ ಹೇಳಿ ಹೇಳಿ ನಮ್ಗೆ ಹೇಳ್ತಾ ಹೇಳ್ತಾ ನಮ್ಗೆ ಏನೇನು ಕೇರ್ಫುಲ್ ಆಗಿರ್ಬೇಕು, ಹೇಗೆ ಪ್ರಿಕಾಷನ್ಸ್ ತಗೊಳ್ಬೇಕೆಲ್ಲ ಹೇಳ್ತಾ ಹೇಳ್ತಾ ಅದಕ್ಕೆ ಸಂಬಂಧಪಟ್ಟ ಟ್ರೀಟ್ಮೆಂಟ್ ಎಲ್ಲ ಕೊಡ್ತಾ ಬಂದ್ರು, ತುಂಬಾ ಕೇರ್ ತಗೊಂಡ್ರು. ಆಮೇಲೆ ಸ್ಕ್ಯಾನಿಂಗ್ ಮಾಡ್ತಾ ಇದ್ರು ಪ್ರತಿ 15 ಡೇಸ್ ಒಂದ್ಸರಿ. ಆತರ ಎಲ್ಲ ತುಂಬಾ ಚೆನ್ನಾಗಿ ಟ್ರೀಟ್ಮೆಂಟ್ ಕೊಟ್ಟು ನಮ್ಗೆ ಅವ್ರ ದೇವ್ರೆ ಅವ್ರ ಮೂಲಕ ಬಂದ್ರು ಅನ್ಸುತ್ತೆ. ಮುಂದೆ ನಾವು ತಾಮರ ಹಾಸ್ಪಿಟಲ್ಗೆ ಎಲ್ಲಾ ರೀತಿ ಕೃತಜ್ಞತೆಗಳನ್ನು ನಾವು ಹೇಳ್ತೀವಿ. ಈಗ ಒಂದು ಗಂಡ ಮಗು ಆಗಿದೆ, ತುಂಬಾ ಖುಷಿ ಆಯ್ತು. ನಮ್ ಲೈಫ್ ಒಂದು ಪರಿಪೂರ್ಣ ಆಯ್ತು. ಬರೀ ನಾವಿಬ್ರೇ ಇದ್ವಿ, ಒಂಥರ ಲೈಫೇ ಬೋರ್ ಅನಿಸ್ತಾ ಇತ್ತು. ಈಗ ಒಂದು ಮಗು ಬಂತು ನಮ್ಮ ಲೈಫಲ್ಲಿ. ನಾವು ಇನ್ನೊಬ್ರಿಗೂ ರೆಫರ್ ಮಾಡ್ತಾ ಇದ್ದೀವಿ, ತಾಮರ ಹಾಸ್ಪಿಟಲ್ ಒಳ್ಳೆ ಟ್ರೀಟ್ಮೆಂಟ್ ಚೆನ್ನಾಗಿ ಕೊಡ್ತಾರೆ, ಸಕ್ಸಸ್ ಆಗತ್ತೆ ಅಂತ.